ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಜಗಳೂರು ಗೊಲ್ಲರಹಟ್ಟಿಯ ಸುಲ್ತಾನ್ ಬಿ ಅವರಿಗೆ ಶಾಸಕ ಎಸ್ಪಿ ರಾಮಚಂದ್ರ ಸನ್ಮಾನಿಸಿ ಗೌರವಿಸಿದರು. ಶನಿವಾರ ಮನೆಗೆ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿ ವೈಯಕ್ತಿಕವಾಗಿ 20,000 ಸಹಾಯಹಸ್ತ ನೀಡಿದರು. ನಂತರ ಮಾತನಾಡಿ ಜಗಳೂರು ತಾಲೂಕಿಗೆ ಎರಡನೇ ಬಾರಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ದೊರಕಿರುವುದು ಸಂತಸ ತಂದಿದೆ. ಸುಲ್ತಾನ್ ಬಿ ತಮ್ಮ ಜೀವಿತಾವಧಿಯಲ್ಲಿ 10,000ಕ್ಕೂ ಹೆಚ್ಚು ಹೆರಿಗೆ ಮಾಡಿಸಿ ಸಾವಿರಾರು ಜನರಿಗೆ ಉಳ್ಳುಕಡ್ಡಿ ಇಸುಬು ರೋಗಕ್ಕೆ ನಾಟಿ ಔಷಧಿ ಕೊಟ್ಟು ಗುಣಪಡಿಸಿದ್ದಾರೆ. ಸಾವಿರಾರು ಹಾವುಗಳನ್ನು ಹಿಡಿದಿದ್ದಾರೆ. ಇವರ ಸೇವೆ ಅಮೋಘ ಎಂದರು. ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಬಿ ಮಹೇಶ್ವರಪ್ಪ, ಪಂಚಾಯಿತಿ ಅಧ್ಯಕ್ಷ ಸಿದ್ದಪ್ಪ, ಮಾಜಿ ಅಧ್ಯಕ್ಷ ತಿಪ್ಪೇಸ್ವಾಮಿ, ಸದಸ್ಯರಾದ ಲುಕ್ಮಾನ್ ಖಾನ್, ಪಾಪಲಿಂಗಪ್ಪ, ಪಂಚಾಯಿತಿ ನಾಮನಿರ್ದೇಶಿತ ಸದಸ್ಯ ಬಿಪಿ ಸುಬಾನ್, ಬಿಜೆಪಿ ಮುಖಂಡರಾದ ಕಾನನಕಟ್ಟೆ ಪ್ರಭು, ಇಂದ್ರೇಶ್, ಬಿಳಿಚೋಡು ಮಹೇಶ್, ಪಿಂಜಾರ ಸಮಾಜದ ಮುಖಂಡರಾದ ಟಿಪ್ಪು ಸಾಬ್, ಭಾಷಾ ಸೇರಿದಂತೆ ಭಾಗವಹಿಸಿದರು. ಜೆಕೆ ನ್ಯೂಸ್ ಕನ್ನಡ, ಜಗಳೂರು. ಇದು ಭ್ರಷ್ಟರ ಪಾಲಿಗೆ ಸಿಂಹಸ್ವಪ್ನ. ಅಂದಿನ ಕಾಲದಲ್ಲಿ ನಮ್ಮ ಜೈ ಕರ್ನಾಟಕ ಸಂಘದ ಸಹಕಾರದೊಂದಿಗೆ, ಲಯನ್ಸ್ ಕ್ಲಬ್ ಸಹಕಾರದೊಂದಿಗೆ ಅವತ್ತು ಅವ್ರನ್ನ ಸನ್ಮಾನ ಮಾಡಿದ್ದೀವಿ. ಅದೇ ಮಿಡ್ಲ್ ಸ್ಕೂಲ್ ಮೈದಾನದಲ್ಲಿ ವೇದಿಕೆ ಒಂದು ನಮಗೆ ನಮ್ಮ ಜಿಲ್ಲೆಗೆ ಒಂದು ಸಂತೋಷ ವಿಷಯ. ವೈಯಕ್ತಿಕವಾಗಿ ಈ ತಾಯಿ ಪ್ರಶಸ್ತಿ ತಗೊಂಡಿದೆ. ಈ ತಾಯಿಯನ್ನು 3 ವರ್ಷ ಆರೋಗ್ಯವಾಗಿರಲಿ, ಸಂತೋಷವಾಗಿರಲಿ ಅಂತ ಭಗವಂತ. ನಮ್ಮ ಜಿಲ್ಲೆಯಲ್ಲಿ ಹಿಮಬಲಯ ಸಂಸ್ಥೆಗೂ ಕೊಟ್ಟಿದ್ದಾರೆ, ಭಾಳ ಖುಷಿ ಅನಿಸುತ್ತೆ. ಈ ಸಂದರ್ಭದಲ್ಲಿ ನಾವು ಇಲ್ಲಿ ಕನ್ನಡ ರಾಜ್ಯೋತ್ಸವದಲ್ಲಿ ಆಚರಣೆ ಮಾಡಿದ್ವಿ, ತಾಯಿ ಅಲ್ಲಿತ್ತು. ಆದ್ದರಿಂದ ಈ ದಿನ ಅವ್ರನ್ನ ಗೌರವಿಸಬೇಕು ಅಂತೇಳಿ ನಮ್ಮೆಲ್ಲ ಸ್ನೇಹಿತರು, ನಮ್ಮ ಮುನ್ಸಿಪಲ್ ಸದಸ್ಯರುಗಳಿಂದ ಸಮೇತರಾಗಿ ನಮ್ಮ ಪಕ್ಷದ ಮುಖಂಡರ ಜೊತೆಗೆ ಒಂದು ತಾಯಿನ ಸನ್ಮಾನ ಮಾಡಿದ್ವಿ. ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ತಾಯಿ ಸುಖವಾಗಿರಲಿ, ಸಂತೋಷವಾಗಿರಲಿ. ಅವ್ರ ಕುಟುಂಬ ಸಹ ಒಳ್ಳೆ ಕಾರ್ಯ ಮಾಡಿದ್ದಾರೆ. ಇಂಥ ತಾಯಿ ಮನೆಗೆ ಪಡೆದಂಥ ಪುಣ್ಯ ಆ ಕುಟುಂಬಕ್ಕಿದೆ. ಆ ಕುಟುಂಬಕ್ಕೂ ಒಳ್ಳೆಯದಾಗಲಿ ಅಂತ ಭಗವಂತನ ಆಗಲಿ.